ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ನಮ್ಮ ಆರೋಗ್ಯದಾಗಿರೋದ್ರಿಂದ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ದಿನ ದಿನ ಈ ಒಂದು ಸುದ್ದಿ ಎಲ್ಲ ಕಡೆ ಹರಡ್ತಾ ಇದೆ. ಏನು ಅಂತ ನೋಡೋದಾದರೆ ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿ ರೇಟು ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಜಾಸ್ತಿ ಆಗ್ತಿರೋದನ್ನ ನೋಡಿ ಕೆಲವರು ಹಣದಾಸೆಗೋಸ್ಕರವಾಗಿ ಬೇರೆ ಕಡೆಯಿಂದ ಇದನ್ನು ಅಂದರೆ ಕಳ್ಮಾರ್ಗವಾಗಿ ಬೇರೆ ಕಡೆಯಿಂದ 60-70 ರೂಪಾಯಿ ಇರುವಂಥ ಬೆಳ್ಳುಳ್ಳಿನ ತಗೊಂಬಂದು ಇದಕ್ಕೆ ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರೆ. ಇದು ನಮ್ಮ ದೇಶದ್ದಲ್ಲ, ಇದು ಚೀನಾ ದೇಶದ ಬೆಳ್ಳುಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಬೆಳ್ಳುಳ್ಳಿ ಬಂದು ಹೈದರಾಬಾದು, ಪುಣೆ ಹಾಗೂ ಬೆಂಗಳೂರು ಮೂಲಕ ಎಲ್ಲ ಮಾರುಕಟ್ಟೆಗಳಲ್ಲೂ ಇದು ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ತಿಂದರೆ ಆರೋಗ್ಯಕ್ಕೆ ತುಂಬಾ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇದನ್ನು ಮಿಕ್ಸ್ ಆಗಿರುವಂಥ ಈ ಬೆಳ್ಳುಳ್ಳಿನ ಕಂಡಿಡಿಯೋದು ಹೇಗಪ್ಪ ಅಂತಂದರೆ, ಈ ಬೆಳ್ಳುಳ್ಳಿ ಸಣ್ಣದಾಗಿರುತ್ತೆ, ಹಾಗೆ ಶೈನಿಂಗ್ ಆಗಿರುತ್ತೆ, ಬಿಡಿಸೋದಕ್ಕೆ ಇಲ್ಕೆಲ್ಲ ಈಸಿಯಾಗಿ ಬರುತ್ತೆ. ಹಾಗೆ ಬಾಯಲ್ಲಿ ಕಚ್ಚಿದ್ರೆ ನಮ್ಮ ನಾಟಿ ಈ ಬೆಳ್ಳುಳ್ಳಿ ಏನಾಗಿರುತ್ತೆ, ಅದು ಘಾಟಿರುತ್ತೆ, ಇದು ಅಷ್ಟು ಘಾಟಿರಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ವಿಶ್ವದಲ್ಲೇ ಅತಿ ಹೆಚ್ಚು ಬೆಳ್ಳುಳ್ಳಿ ಬೆಳೆಯೋದೇ ಚೀನಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವರು ಬೆಳ್ಳುಳ್ಳಿನ ಬೆಳೆಯುವಾಗನೇ ತುಂಬಾ ರಾಸಾಯನಿಕನ ಬಳಸ್ತಾರೆ. ಅದಕ್ಕೆ ಅಷ್ಟೇ ಅಲ್ಲ, ಇದನ್ನ ಶೇಖರಣೆ ಮಾಡಿ ಇಡಬೇಕಾದ್ರೂ ಕೂಡ ತುಂಬಾ ಕೆಮಿಕಲ್ ಬಳಸ್ತಾ ಇದ್ದಾರೆ. ಇದು ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಈ ಬೆಳ್ಳುಳ್ಳಿನ ಏನಾದ್ರೂ ನಾವು ತಿಂದ್ರೆ ಹೊಟ್ಟೆ ಹುಣ್ಣು, ಸೋಂಕು ಹಾಗೆ ಮೂತ್ರಪಿಂಡಗಳ ಮೇಲೂ ಪರಿಣಾಮ ಬೀರಬಹುದು ಅಂತ ತಿಳಿಸ್ತಾ, ಆ ಸಾಧ್ಯತೆ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ 10 ವರ್ಷಗಳ ಹಿಂದೆನೆ ಈ ಚೀನಾ ಬೆಳ್ಳುಳ್ಳಿನ ಬ್ಯಾನ್ ಮಾಡಿತ್ತು. ಬ್ಯಾನ್ ಆಗಿದ್ರೂ ಕೂಡ ಈ ಬೆಳ್ಳುಳ್ಳಿ ಆಲ್ರೆಡಿ ಶಿವಮೊಗ್ಗದಲ್ಲಿ ಹಾಗೆ ಪುಣೆ APMC ಮಾರುಕಟ್ಟೆನಲ್ಲಿ ಕೂಡ ಈ ಬೆಳ್ಳುಳ್ಳಿ ಕಾಣಿಸ್ಕೊತಾ ಇದೆಯಂತೆ. ಇದರ ಬಗ್ಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಚಿಲ್ಲರೆ ವ್ಯಾಪಾರಿಗಳ ಹತ್ರ ಇದ್ದಂಥ ಬೆಳ್ಳುಳ್ಳಿಯನ್ನು ಕೂಡ ಇವರು ಜಪ್ತಿ ಮಾಡಿ ಚೆಕ್ ಮಾಡೋದಕ್ಕೆ ಲ್ಯಾಬಿಗೆ ಕೂಡ ಕಳಿಸಿದಾರಂತೆ. ಆದಷ್ಟು ನಿಮ್ಮ ಹತ್ತಿರದ ಮಾರ್ಕೆಟಲ್ಲಿ ನೀವು ತಗೊಳಕ್ಕೆ ಹೋದಾಗ ಈ ಒಂದು ಲಕ್ಷಣಗಳು ಏನಾದರೂ ಈ ಬೆಳ್ಳುಳ್ಳಿನಲ್ಲಿ ಇದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಅಂಚೆ ಇಲಾಖೆಯದ್ದಾಗಿರುತ್ತೆ. ಅಂಚೆ ಇಲಾಖೆಯಲ್ಲಿ ಕೆಲಸ ಖಾಲಿ ಇದೆ ಅಂತ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಕೆಲಸಕ್ಕೆ ಪುರುಷ ಮತ್ತು ಮಹಿಳೆ ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಷ್ಟೇ ಅಲ್ಲ, ಈ ಒಂದು ಕೆಲಸದಲ್ಲಿ ನೀವು ಸೆಲೆಕ್ಟ್ ಆದರೆ ನೀವು ಕರ್ನಾಟಕದ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನೇಮಕಾತಿ ಇರುತ್ತೆ. ಹಾಗೆ ಇದು ಕಾಯಂ ಉದ್ಯೋಗ ಕೂಡ ಆಗಿರುತ್ತೆ. ಈ ಒಂದು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು 10/11/2024 ಕೊನೆ ದಿನ ಆಗಿರುತ್ತೆ. ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ನೀವು ಈ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಈ ಕೆಲಸಕ್ಕೆ ನೀವು ಪೋಸ್ಟ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಅಡ್ರೆಸ್ ಬಂದು Engineer 1 ಅಂಚೆ ಇಲಾಖೆ ಸಿವಿಲ್ ವಿಂಗ್ 4ನೇ ಮಹಡಿ ದತ್ ಭವನ ನವದೆಹಲಿ. ಪಿನ್ಕೋಡ್ ಬಂದು 1100 ಇಲ್ಲಿ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ. ಅರ್ಜಿಗೆ ಇಲ್ಲಿ ಶುಲ್ಕ ಯಾವುದೇ ಇರಲ್ಲ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ಒಂದು ಸಂಸ್ಥೆಯ ಹೆಸರು ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ, ಅಂದರೆ ಭಾರತ್ ಪೋಸ್ಟ್ ಅಂತ ಹೇಳಿ. ಒಟ್ಟು ಪೋಸ್ಟ್ಗಳ ಸಂಖ್ಯೆ ಬಂದು 7 ಇರುತ್ತೆ, ಅಂದರೆ ತುಂಬಾ ಕಡಿಮೆ ಇದೆ. ಆದರೆ ಜಿಲ್ಲೆಯಾದ್ಯಂತ ಎಲ್ಲಿದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ.